ಚಿಕ್ಕವರಿದ್ದಾಗ ನಾವು ಅಜ್ಜ ಅಮ್ಮ ಅಪ್ಪ ಅಣ್ಣ ತಂಗಿ ಇವರುಗಳ ಒಂದು ಪ್ರೀತಿಯನ್ನು ಪಡೆದುಕೊಂಡಿರ್ತೀವಿ. ಇವಾಗಲೂ ಕೂಡ ನಾವು ಪಡೆದುಕೊಳ್ತಾ ಇರ್ತೀವಿ. ಅಪ್ಪ ಅಮ್ಮಂದಿರನ್ನು ನಾವು ಕಾಡ್ತಿರ್ತೀವಿ. ಹೀಗೆ ಅವರಿಗೆ ನಾವು ತೊಂದರೆಗಳನ್ನು ಕೊಡ್ತೀವಿ. ಆ ತೊಂದರೆಗಳನ್ನ ಆ ತಂದೆ ತಾಯಿಗಳು ಹೇಗೆ ಸಹಿಸ್ಕೊಳ್ತಾರೆ, ಅದನ್ನು ತೊಂದರೆ ಅಂತ ಹೇಳಿ ತಿಳ್ಕೊತಾರ? ಇಲ್ಲ, ಅದೇನು ಅವರು ನೀಡ್ತಕ್ಕಂತಹ ಅವರು ಕೊಡ್ತಕ್ಕಂತಹ ಒಂದು ಪ್ರೀತಿ ವಾತ್ಸಲ್ಯ ಮಮಕಾರಗಳಾಗಿರ್ಬೋದು ಮಾತುಗಳನ್ನ ಅವರು ನಮ್ಗೆ ಹೇಳ್ತಾರೆ. ಅವ್ರು ಯಾವತ್ತು ಬೇಜಾರು ಮಾಡ್ಕೊಳಂಗಿಲ್ಲ. ಅವ್ರು ಯಾವತ್ತು ಅವ್ರು ಏನಂತಾರೆ, ಇದು ನನ್ನ ಪುಟ್ಟ ಕಂದನ ಕಿರಿಕಿರಿ ಅಂತ ಹೇಳಿ ತಿಳ್ಕೊನೋದಿಲ್ಲ. ಅದೇನಂತ ತಿಳ್ಕೊಂತಾರೆ, ಅವರು ಪ್ರೀತಿ ಮಾತುಗಳಂತಂದೇಳಿ ತಿಳ್ಕೊತಾರೆ. ಹಾಗೆ ಇಲ್ಲಿರ್ತಕ್ಕಂತಹ ಸಣ್ಣ ಮಗುವನ್ನು ತಾಯಿಯು ಹೇಗೆ ಮುದ್ದಿಸುವಳು ಎಂಬುದನ್ನು ನಾವು ಕಂದ ಪದ್ಯದಲ್ಲಿ ನಾವು ನೋಡಬಹುದು. ಏನು ಪಾಠ 4 ಕಂದ ಇದು ಪದ್ಯ. ಹಾಗಾದ್ರೆ ಈ ಒಂದು ಪದ್ಯವನ್ನು ಹೇಗೆ ರಾಗವಾಗಿ ಹಾಡೋದು ಎಂಬುದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಏನು ಇದು ಕಂದ ಪದ್ಯ. ಹಾಗಾದ್ರೆ ಇದನ್ನು ಹೇಗೆ ರಾಗವಾಗಿ ಹಾಡೋದು ನೋಡೋಣ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಡವರಗ ಕೂಸು ಕಂದಯ್ಯ ಒಡವರಗ ಹಾಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಗಾಲ ತೊಳೆದೇನ ತೆಂಗಿನ ಕಾಯಿ ತಿಳನೀರ ತೆಂಗಿನ ಕಾಯಿ ತಿಳನೀರ ತಕ್ಕೊಂಡು ಬಂಗಾರ ಮಾರಿ ತೊಳದೇನ ಬಂಗಾರ ಮಾರಿ ತೊಳದೇನ ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ ಕುಡಿಯುದ್ದು ಬೇವಿನ ಸಡಾಂಗ ಕುಡಿಯುದ್ದು ಬೇವಿನ ಸಡಾಂಗ ಕಣ್ಣೋಟ ಶಿವನ ಕೈಯಲಬು ಒಳೆದಾಂಗ ಶಿವನ ಕೈಯಲಬು ಒಳೆದಾಂಗ ಕಂದನ ಕಿರಿಕಿರಿ ಹಿಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂದಿಯ ಚಂದ್ರಮನ ತಂದು ನಿದಿಸೆಂದ